ರಾಜಸ್ಥಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಅಧಿಕಾರದಲ್ಲಿದ್ದ ಪಕ್ಷ ಎಲೆಕ್ಷನ್ಗೆ ಹೋಗಿ ಮತ್ತೆ ರಿಪೀಟ್ ಆದ ಉದಾಹರಣೆ ಇರಲಿಲ್ಲ ಈ ಬಾರಿನೂ ಅಂಥದ್ದೇ ಪರಿಸ್ಥಿತಿ ಆಗಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ನೂರ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ಆಗಿರುವ ಈ ಬಾರಿಯ ಕಣದಲ್ಲಿ ಬಿಜೆಪಿ ಎಂಬತ್ತರಿಂದ ನೂರು ಸ್ಥಾನ ಪಡ್ಕೊಳ್ಳಬಹುದು ಕಾಂಗ್ರೆಸ್ ಎಂಬತ್ತಾರರಿಂದ ನೂರ ಆರು ಸ್ಥಾನಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದ್ದು ಇತರರು ಒಂಬತ್ತರಿಂದ ಹದಿನೆಂಟು ಸ್ಥಾನಗಳನ್ನು ಗಳಿಸ್ತಾರೆ ಅಂತ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳುತ್ತಿದೆ ರಾಜಸ್ಥಾನದಲ್ಲಿ ಸಾವಿರದೊಂಬೈನೂರ ತೊಂಬತ್ ಮೂರರಿಂದ ಅಧಿಕಾರದಲ್ಲಿದ್ದ ಪಕ್ಷ ಎಲೆಕ್ಷನ್ಗೆ ಹೋಗಿ ಮತ್ತೆ ರಿಪೀಟ್ ಆದ ಉದಾಹರಣೆ ಇರಲಿಲ್ಲ ಈ ಬಾರಿನೂ ಅಂಥದ್ದೇ ಪರಿಸ್ಥಿತಿ ಆಗಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ನೂರ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ಆಗಿರುವ ಈ ಬಾರಿಯ ಕಣದಲ್ಲಿ ಬಿಜೆಪಿ ಎಂಬತ್ತರಿಂದ ನೂರು ಸ್ಥಾನ ಪಡ್ಕೊಳ್ಳಬಹುದು ಕಾಂಗ್ರೆಸ್ ಎಂಬತ್ತಾರರಿಂದ ನೂರ ಆರು ಸ್ಥಾನಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದ್ದು ಇತರರು ಒಂಬತ್ತರಿಂದ ಹದಿನೆಂಟು ಸ್ಥಾನಗಳನ್ನು ಗಳಿಸ್ತಾರೆ ಅಂತ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳುತ್ತಿದೆ ರಾಜಸ್ಥಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಅಧಿಕಾರದಲ್ಲಿದ್ದ ಪಕ್ಷ ಎಲೆಕ್ಷನ್ಗೆ ಹೋಗಿ ಮತ್ತೆ ರಿಪೀಟ್ ಆದ ಉದಾಹರಣೆ ಇರಲಿಲ್ಲ ಈ ಬಾರಿನೂ ಅಂಥದ್ದೇ ಪರಿಸ್ಥಿತಿ ಆಗಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ನೂರ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ಆಗಿರುವ ಈ ಬಾರಿಯ ಕಣದಲ್ಲಿ ಬಿಜೆಪಿ ಎಂಬತ್ತರಿಂದ ನೂರು ಸ್ಥಾನ ಪಡ್ಕೊಳ್ಳಬಹುದು ಕಾಂಗ್ರೆಸ್ ಎಂಬತ್ತಾರರಿಂದ ನೂರ ಆರು ಸ್ಥಾನಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದ್ದು ಇತರರು ಒಂಬತ್ತರಿಂದ ಹದಿನೆಂಟು ಸ್ಥಾನಗಳನ್ನು ಗಳಿಸ್ತಾರೆ ಅಂತ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳುತ್ತಿದೆ